ಯಾವ ರೀ ಸರ್? ಇದು ಕರ್ಜಿಗಿ ಊರು ಅದ ರೀ. ಇದು ಕರ್ಜಿಗಿ ರೀ? ಹ್ಞೂ ರೀ. ನಾವು ಪ್ರಾಡಕ್ಟ್ ಕೊಡೋಕಿಂತ ಮೊದಲು ನಿಮ್ಗೆ ಬ್ಯಾಗ್ ಇತ್ತು ರೀ ಸರ್? ಕರ್ಜಿಗಿ ಊರು ರೀ. ನಮ್ಮ ಹೆಸರು ಅಬ್ದುಲ್ ಸತ್ತಾರ ಅಂತ ಹೇಳ್ರಿ. ನಾವು ಇದು ನಾವು ಕೊಡಕ್ಕೆ ಬಂದಿದ್ದೇವೆ ರೀ. ಭಾಳ ಕುಳ್ಳಿ ಇತ್ತು ರೀ ಕಬ್ಬ. ಇದು ಇದು ನಮಗೆ ಏನು ಅನಿಸ್ತಿತ್ತು ಅಂದ್ರೆ ರೀ, ಇದು ಇದು ರಿಸಲ್ಟ್ ಬರ್ತದೋ ಬಿಡ್ತದೋ ಅನ್ನೋ ನಮ್ಗೆ ಗೊತ್ತಿದ್ದಿಲ್ಲ ರೀ. ನೀವು ಬಂದು ಹೇಳಿದ್ರಿ ರೀ ನಮ್ಗೆ ಏನಂತ ಹೇಳಿದ್ರಿ, ಹಿಂಗೆ ಸಾವಯವ ಕೃಷಿ ಅದ ರೀ, ಇದು ಸಾವಯವ ಕೃಷಿ ಅದ, ನೀವು ಮಾಡಿರಿ ನಿಮ್ಗೆ ಕಮ್ಮಿ ಖರ್ಚು ಆಗ್ತದೆ, ಇಳುವರಿ ಹೆಚ್ಚು ಬರ್ತದೆ ನೀವು ಹೇಳಿದ್ರಿ. ಅದಕ್ಕೆ ನೀವು ಒಂದೇ ಡೋಸ್ ಕೊಟ್ಟಿರಿ ನಮ್ಗೆ. ನಿಮ್ಮದು ತಾಲೂಕು ಯಾವ್ದು ಸರ್? ನಮ್ಮ ತಾಲೂಕು ಅಫ್ಜಲ್ಪುರ ರೀ, ಜಿಲ್ಲಾ ಕಲಬುರಗಿ ರೀ. ಹ್ಞೂ ರೀ. ಕರ್ಜಿಗಿ ಗ್ರಾಮ? ಹ್ಞೂ ರೀ. ಹುಬ್ಳಿ ಅನ್ನ? ಹ್ಞೂ ರೀ. ಇದು ನಾವು ಎಷ್ಟು ಅದ ತಂದ್ರಿ, ಇದು 4 ತಿಂಗಳು ಕೊಡ 5 ತಿಂಗಳು ಕಬ್ಬದ ರೀ. ಇದು ಎಷ್ಟು ತಂದ್ರಿ ರೀ? ಎಣಸಿ ನೋಡೋಣ ಸರ್. ಮರಿಗಳ ಸಂಖ್ಯೆ ನೋಡ್ರಿ, ಯಾವ ಥರನಿಗೆ ಗಂಟಿ ಹಾಕಿಸ್ತದನ್ನ ನೋಡ್ರಿ. 1, 2, 3, 4, 5, 6, 7, 8, 9, 10, 11, 12, 13, 14 ಗಣಿಕೆ ಅದ ರೀ. ಎಷ್ಟು ಅಂದ್ರೆ ಕೇವಲ 4.5 ತಿಂಗಳು ಕೊಡ 5 ತಿಂಗಳು ಕಬ್ಬದ ರೀ. ಇದಕ್ಕೆ ಇನ್ನ ಯೌವನ ವಯಸ್ಸದ ರೀ, ಇನ್ನ ಬೆಳೆಯುವಂತ ತಾಕತ್ತದ ರೀ. ನೀವೆಲ್ಲ ನಮಗೆ ಹೇಳಿದ್ರಿ, ಏನು ಹೇಳಿದ್ರಿ ಅಂದ್ರೆ 3 ಡೋಸ್ ಬಳಸ್ಬೇಕಂತ ಹೇಳಿದ್ರಿ. ನಾವು ನಾವು KSRTCಯಲ್ಲಿ ಡಿಪಾರ್ಟ್ಮೆಂಟ್ ನೌಕರಿ ಮಾಡ್ತೀವಿ ರೀ. ಹಿಂಗಾಗಿ ನಮ್ಗೆ ಏನತ್ತಂದ್ರೆ ನಮ್ಗೆ ಇದು ನಾವು ಈಗ ಇಷ್ಟೇ ಕೊಡ್ಲಕ್ಕಾಗ್ಯದ್ರಿ. ಆದರೂ ಇದು ನಮ್ಗೆ ಪರವಾಗಿಲ್ಲ ರೀ, ನಾವು ಇದನ್ನೇ ನೀವು ಹೇಳಿದ ಪ್ರಕಾರ ನಾವು ತಿಳ್ಕೊಂಡ್ರಿ. ನಮ್ಗೆ ಇನ್ನೊಂದು ಏನಂದ್ರಿ, ಬಲ್ಲವನಿಗೆ ಬೆಲ್ಲ ಬೆಲ್ಲದ ರುಚಿ ಐತ್ರಿ. ನೀವು ಬೆಲ್ಲ ನೀವು ಕೊಟ್ಟಿರಿ ನಮಗೆ ಪ್ರಾಡಕ್ಟ್, ನೀವು ಕೊಡೋತ್ತೇ ನಮ್ಗೆ ಏನು ಅನಿಸ್ತೀರಿ, ನಮ್ಮ ಮನೆ ಒಳಗಡೆ ಎಲ್ಲರೂ ಕುಡಿ ಚಾಪುಡಿ ಚಾ ಕುಡಿ ಚಲ್ತೀವಿ ಅನ್ನೋಂಗೆ ಅನಿಸ್ತೀರಿ. ಇದು ಹೆಂಗೆ ನಮ್ಗೆ ಹಾಕಿದಾಗೆ ಗೊತ್ತೈತೆ ರೀ, ನಿಮ್ಮ ಪ್ರಾಡಕ್ಟ್ ಏನದ, ಹೆಂಗದ, ಏನದ ನಮ್ಗೆ ಅವಾಗ ಗೊತ್ತಾಯ್ತು ರೀ. ನಾವು ಬೆಲ್ಲ ತಿಂದೀವಿ ರೀ, ಆ ಬೆಲ್ಲದ ರುಚಿ ಏನದ ನಮ್ಗೆ ಗೊತ್ತಾಗ್ಯದ ರೀ. ನೋಡ್ರಿ ಯಾವ ಥರನ ಬಿಟ್ಟು ನೋಡ್ರಿ ಈಗ ರೀ, ನಾವು ಭಾಳ ಖುಷಿ ಆಗ್ಯದ ರೀ. ಈಗ ರೀ ಒಂದು ಚೋಟಿ ಗಣಿಕೆ ಕಬ್ಬದ ರೀ, ಒಂದು ದಳ ರೀ, ನಾವು ಎಲ್ಲಿ ನೋಡಿಲ್ಲ ರೀ ಈ ತರ, ಹೊಟ್ಟೆ ನೋಡಿಲ್ಲ ರಾಸಾಯನಿಕ. ಭಾಳ ಭಾಳ ಖುಷಿ ಆಗ್ಯದ ರೀ. ಯಾಕತ್ತಂದ್ರೆ ಭಾಳ ಖುಷಿ ಆಯ್ತಂದ್ರೆ ಭೂಮಿ ಕೆಡಲ್ ರೀ, ಭೂಮಿ ಕುಂಠಿತ ಆಗಲ್ ರೀ, ನಮ್ಗೆ ಒಳ್ಳೆ ಇಳುವರಿ ಬರ್ತದೆ ರೀ. ನಾವು ಇದನ್ನೇ ತಿಳ್ಕೊಂಡು 4 ಮಂದಿಗೆ ನಾವು ಹೇಳ್ತೀವಿ ರೀ, ಹೇಳ್ತೀವಿ ಬೇಕಾದಂಗೆ ಅವಶ್ಯವಾಗಿ ಹೇಳ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ.